ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಗರದ ಸುಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಹಿಂದೂ ಧರ್ಮದ ಹೊರತಾಗಿ ಅನ್ಯ ಧರ್ಮೀಯರಿಗೆ ಅಂಗಡಿ ಹಾಕಲು ಅವಕಾಶ ನೀಡದಂತೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಜರಾಯಿ ಇಲಾಖೆಗೆ ಮನವಿ ಸಲ್ಲಿಸಿದರು. ಇದೀಗ ಜಾತ್ರಾ ಮುನ್ನವೇ ಹಿಂದೂ ಸಂಘಟನೆಗಳಿಂದ ದೇವಸ್ಥಾನದ ಜಾತ್ರೆಯಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಅನ್ಯ ಧರ್ಮೀಯರಿಗೆ ಅಂಗಡಿ ಮುಂಗಟ್ಟು ಇಡಲು ಅವಕಾಶ ಇರುವುದಿಲ್ಲ ಎಂಬ ಬ್ಯಾನರ್ ಅಳವಡಿಸಲಾಗಿದೆ. ಸಾವಿರದ ಮಹಾಗಣಪತಿ ದೇವಸ್ಥಾನ ಜಾತ್ರೆ ವ್ಯಾಪಾರ ಮಳಿಗೆಯನ್ನು ಹಿಂದೂ ಸಮಾಜದ ವ್ಯಾಪಾರಿಗಳಿಗೆ ನೀಡುವಂತೆ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಗರದ ಐತಿಹಾಸಿಕ ಶ್ರೀ ಮಹಾಗಣಪತಿ ದೇವಸ್ಥಾನದ ರಥೋತ್ಸವ ಮತ್ತು ಜಾತ್ರೆಯ ಏಪ್ರಿಲ್ ತಿಂಗಳ ದಿನಾಂಕ 5ರಿಂದ ಪ್ರಾರಂಭವಾಗುತ್ತದೆ. ಈ ಜಾತ್ರೆಯ ಸಂಬಂಧ ಮಹಾಗಣಪತಿ ರಸ್ತೆಯ ಅಕ್ಕಪಕ್ಕ ಹಣ್ಣು ಕಾಯಿ ಆಟಿಕೆ ತಿಂಡಿ ತಿನಿಸು ಇತ್ಯಾದಿ ವ್ಯಾಪಾರಿ ಮಳಿಗೆಗಳನ್ನು ನಿರ್ಮಿಸಿ ತಮ್ಮ ಕಡೆಯಿಂದ ಹರಾಜು ಹಾಕಿ ಹೆಚ್ಚು ಹರಾಜು ನೀಡಿದವರಿಗೆ ಈ ಮಳಿಗೆಗಳನ್ನು ನೀಡಲಾಗುತ್ತಿದೆ. ಆದರೆ ಪ್ರಸ್ತುತ ಇರುವ ಮುಜರಾಯಿ ನಿಯಮಗಳನುಸಾರ ದೇವಸ್ಥಾನದ ಸುತ್ತಮುತ್ತ ಯಾವುದೇ ಭಕ್ತನು ದೇವಸ್ಥಾನದ ಕಾರ್ಯಗಳಲ್ಲಿ ಮುಜರಾಯಿ ಸೇರಿದ ದೇವಸ್ಥಾನದಲ್ಲಿ ಅನ್ಯ ಧರ್ಮೀಯರಿಗೆ ನೀಡಲು ಅವಕಾಶ ಇರುವುದಿಲ್ಲ. ವಸತಿಗಳ ವ್ಯಾಪಾರ ಮಳಿಗೆಗಳನ್ನು ನಡೆಸುವುದು ಸಮಂಜಸವಾದ ಈಗಾಗಲೇ ದಕ್ಷಿಣ ಕನ್ನಡ ಸಿರಿಸಿ ಶಿವಮೊಗ್ಗ ದೇವಸ್ಥಾನಗಳ ಜಾತ್ರೆಗಳ ವ್ಯಾಪಾರ ವಹಿವಾಟುಗಳನ್ನು ಹಿಂದೂಯರಿಗೆ ನೀಡದಿರುವ ಆಡಳಿತ ಮಂಡಳಿಯವರು ನಿರ್ಧರಿಸುತ್ತಾರೆ. ಈ ದೇವಸ್ಥಾನದ ಆಡಳಿತಾಧಿಕಾರಿಗಳಾಗಿರುವ ತಾವುಗಳು ಈ ಸಂಬಂಧ ಮುಜರಾಯಿ ಕಾಯ್ದೆ ಪ್ರಕಾರ ಹಿಂದೂ ಹೆಸರಿಗೆ ಮುಜರಾಯಿ ದೇವಸ್ಥಾನ ಆಡಳಿತ ವ್ಯಾಪಾರ ವಹಿವಾಟಿನಲ್ಲಿ ಅವಕಾಶ ನೀಡದಂತೆ ನಿರ್ಬಂಧ ವಿಧಿಸಬಹುದಾಗಿದೆ. ಆದ್ದರಿಂದ ತಾವು ಸಾಗರ ಮಹಾಗಣಪತಿ ದೇವಸ್ಥಾನ ಜಾತ್ರಾ ಮಹೋತ್ಸವ ವ್ಯಾಪಾರಿ ಮಳಿಗೆಗಳನ್ನು ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ನೀಡಲು ಅವಕಾಶ ಮಾಡಿ ಮಹಿಳಾ ನಡೆಸಬೇಕೆಂದು ಈ ಮೂಲಕ ತಮ್ಮಲ್ಲಿ 20% ಪ್ರಸಂಗದಳ ಸಹ